ಡಬಲ್ ಫೋಲ್ಡೆಡ್ ಹೆಮ್ ಹೊಲಿಯುವುದು. ಡಬಲ್ ಫೋಲ್ಡೆಡ್ ಹೆಮ್ ಅನ್ನು ಬಟ್ಟೆಯ ಕಚ್ಚಾ ಕೊನೆಗಳನ್ನು ಮುಚ್ಚಲು ಮಾಡಲಾಗುತ್ತದೆ ಮತ್ತು ಅದರ ಆಳ 1 ಇಂಚಿನಿಂದ 3 ಇಂಚುಗಳವರೆಗೆ ಇರುತ್ತದೆ. ಡಬಲ್ ಫೋಲ್ಡ್ ಹೆಮ್ ಹೊಲಿಗೆಯ ಪ್ರಯೋಜನವೆಂದರೆ ಅದು ಮಕ್ಕಳ ಬಟ್ಟೆಗಳು, ಪ್ಯಾಂಟ್ಗಳು ಮತ್ತು ಸಾಧಾರಣ ಉಡುಪುಗಳಲ್ಲಿ ಹೆಚ್ಚು ಬಾಳಿಕೆ ಬರುವ ಹಾಗೆ ಮಾಡುತ್ತದೆ. ಈ ತರಗತಿಯ ಕೊನೆಯಲ್ಲಿ ನೀವು ಇವುಗಳನ್ನು ಮಾಡಬಲ್ಲಿರಿ. ಡಬಲ್ ಹೆಮ್ ಹೊಲಿಯುವುದು. ನಾವೀಗ ಒಂದು ಸ್ಯಾಂಪಲ್ ಬಟ್ಟೆಯ ಮೇಲೆ ಡಬಲ್ ಫೋಲ್ಡ್ ಹೆಮ್ ಹೊಲಿಯಲು ಬೇಕಾಗುವ ಉಪಕರಣಗಳ ಪರಿಚಯ ಮಾಡಿಕೊಳ್ಳೋಣ. ಈ ಉದ್ದೇಶಕ್ಕಾಗಿ ನಿಮಗೆ ಬೇಕಾಗುವ ವಸ್ತುಗಳು ಅಂದರೆ ಒಂದು ಕಾಟನ್ ಬಟ್ಟೆ, ಪ್ಯಾಟರ್ನ್ ಸ್ಕ್ವೇರ್, ಅಳತೆಯ ಟೇಪ್, ನೇರವಾದ ಪಿನ್ಗಳು, ಸ್ಟ್ರೇಟ್ ಪಿನ್ಸ್, ಟೈಲರ್ಸ್ ಚಾಕ್, ಶಿಯರ್ಸ್, ಒಂದು ಜೊತೆ ಸಣ್ಣ ಕತ್ತರಿಗಳು, ಬೇರೆ ಬಣ್ಣದ ದಾರ, ಇಸ್ತ್ರಿ ಪೆಟ್ಟಿಗೆ ಮತ್ತು ಹೊಲಿಗೆ ಯಂತ್ರ. ನಾವು ಈಗ ಸ್ಯಾಂಪಲ್ ಬಟ್ಟೆಯ ತುಂಡಿನ ಮೇಲೆ ಡಬಲ್ ಹೆಮ್ ಹೊಲಿಯುವುದು ಹೇಗೆ ಎಂದು ನೋಡೋಣ. ಹಂತ 1. ಸ್ಯಾಂಪಲ್ ಬಟ್ಟೆಯ ತುಂಡನ್ನು ಅಳೆದು ಮಾರ್ಕ್ ಮಾಡಿ ಕತ್ತರಿಸಿ. 10 ಇಂಚು × 10 ಇಂಚು ಚೌಕವನ್ನು ಕಾಟನ್ ಬಟ್ಟೆಯ ಒಂದು ಪದರ ಮೇಲೆ ಪ್ಯಾಟರ್ನ್ ಸ್ಕ್ವೇರ್, ಅಳತೆ ಟೇಪ್ ಮತ್ತು ಟೈಲರ್ ಚಾಕ್ನ ಸಹಾಯದಿಂದ ಬರೆಯಿರಿ. ಶಿಯರ್ಸ್ ಅಥವಾ ಹೆಗ್ಗತ್ತರಿ ಉಪಯೋಗಿಸಿ ಕಾಟನ್ ಬಟ್ಟೆಯನ್ನು 10 × 10 ಇಂಚುಗಳ ಚೌಕಾಕಾರಕ್ಕೆ ಕತ್ತರಿಸಿ. ಹಂತ 2. ಕತ್ತರಿಸಿದ ಅಂಚಿನಿಂದ 2 ಇಂಚ್ ಮಾರ್ಕ್ ಮಾಡಿ ಮಡಿಸಿ ಇಸ್ತ್ರಿ ಮಾಡಿ. ಕತ್ತರಿಸಿದ ಒಂದು ಅಂಚಿನ ಬದಿಯಲ್ಲಿ ಬಟ್ಟೆಯ ವಿರುದ್ಧ ಭಾಗದಲ್ಲಿ ಉದ್ದಕ್ಕೂ 2 ಇಂಚಿನ ಗೆರೆಯನ್ನು ಮಾರ್ಕ್ ಮಾಡಿ ಕೊನೆಯಲ್ಲಿ ಒಟ್ಟು 1 ಇಂಚು ಹೆಮಿಂಗ್ ಆಗುತ್ತದೆ. ಅದೇ ಅಂಚನ್ನು ಮಾರ್ಕ್ ಮಾಡಿದ ಗೆರೆಯ ಜೊತೆಗೂಡಿಸಿ ಮಡಿಸಿ ಎಚ್ಚರಿಕೆಯಿಂದ ನೆಟ್ಟಗೆ ಗೆರೆ ಮೂಡುವಂತೆ ಇಸ್ತ್ರಿ ಮಾಡಿ. ಹಂತ 3. ಬಟ್ಟೆಯನ್ನು ಪುನಃ ಮಡಿಸಿ ಮಡಿಕೆಯನ್ನು ಪಿನ್ ಮಾಡಿ ಇಸ್ತ್ರಿ ಮಾಡಿ. ಬಟ್ಟೆಯನ್ನು ಮತ್ತೊಮ್ಮೆ ಮಡಿಸಿ ಕತ್ತರಿಸಿದ ಅಂಚನ್ನು ಪದರಗಳ ನಡುವೆ ಗೈಡ್ ಮಾಡಿರುವಂತೆ ತೆಗೆದುಕೊಳ್ಳಬಹುದು. ಈ ಹಂತದಲ್ಲಿ ನೀವು ಮಡಿಸುವ ಬಟ್ಟೆಯ ಹಿಂದಿನ ಹಂತದಲ್ಲಿ ಮಡಿಸಿರುವಷ್ಟೇ ಪ್ರಮಾಣದಲ್ಲಿ ಇರಬೇಕು. ಈ ಮಡಿಕೆಯನ್ನು ನೇರವಾದ ಪಿನ್ಗಳಿಂದ ಪಿನ್ ಮಾಡಿ ಮತ್ತು ಮಡಿಕೆಯನ್ನು ಇಸ್ತ್ರಿ ಮಾಡಿ. ಹಂತ 4. ಮಡಿಕೆಯನ್ನು ಹೊಲಿಯಿರಿ. ಸೀಮ್ ಬಿಚ್ಚಿಕೊಳ್ಳುವುದನ್ನು ತಡೆಯಲು ರಿವರ್ಸ್ ಸ್ಟಿಚ್ನಲ್ಲಿ ಹೊಲಿಗೆಯನ್ನು ಪ್ರಾರಂಭಿಸಿ. ಮಡಿಸಿರುವ ಅಂಚಿನಲ್ಲಿ ಹೊಲಿಯುವಾಗ ನೀವು ಪಿನ್ಗಳನ್ನು ಹೊರಕ್ಕೆ ತೆಗೆಯಿರಿ, ಅವುಗಳ ಮೇಲೆ ಹೊಲಿಯಬೇಡಿ. ಮಡಿಸಿದ ಅಂಚಿನಿಂದ ಸುಮಾರು 1/8 ಇಂಚು 3 ಮಿಲಿಮೀಟರ್ ಅಂತರದಲ್ಲಿ ಇಡೀ ಹೆಮ್ನಲ್ಲಿ ನೇರವಾದ ಗೆರೆಯಂತೆ ಹೊಲಿಯಿರಿ. ಈಗ ಸಿಮ್ ಬಿಚ್ಚಿ ಹೋಗೋದನ್ನು ತಡೆಯಲು ರಿವರ್ಸ್ ಸ್ಟಿಚ್ನೊಂದಿಗೆ ಕೊನೆಗೊಳಿಸಿ. ಸಣ್ಣ ಕತ್ತರಿಗಳ ಸಹಾಯದಿಂದ ದಾರಗಳನ್ನು ಕತ್ತರಿಸಿರಿ. ದಯವಿಟ್ಟು ಗಮನಿಸಿ, ನಾವು ಕಲಿಸುವಾಗ ಎದ್ದು ಕಾಣಲಿ ಎಂಬ ಸಲುವಾಗಿ ಮಾತ್ರ ಬೇರೆಯ ಬಣ್ಣದ ದಾರವನ್ನು ಉಪಯೋಗಿಸುತ್ತಿದ್ದೇವೆ. ಆದರೆ ಯಾವಾಗಲೂ ಹೆಮ್ಮಿಂಗ್ ಮ್ಯಾಚಿಂಗ್ ದಾರವನ್ನೇ ಬಳಸಿ ಮಾಡಲಾಗುತ್ತದೆ. ಇದರೊಂದಿಗೆ ನಾವು ಈ ತರಗತಿಯ ಕೊನೆಗೆ ಬಂದಿದ್ದೇವೆ. ಈಗ ನಾವೇನು ಕಲಿತಿದ್ದೇವೆ ಎಂದು ನೆನಪಿಸಿಕೊಳ್ಳೋಣ. ಡಬಲ್ ಹೆಮ್ ಹೊಲಿಯುವುದನ್ನು ನೀವು ಕಲಿತಿರಿ. ಈಗ ಅದರ ಮುಖ್ಯಾಂಶಗಳನ್ನು ಪರಿಶೀಲಿಸೋಣ. ಹಂತ 1. ಸ್ಯಾಂಪಲ್ ಬಟ್ಟೆಯನ್ನು ಅಳತೆ ಮಾಡಿ ಮಾರ್ಕ್ ಮಾಡಿ ಕತ್ತರಿಸುವುದು. ಹಂತ 2. ಕತ್ತರಿಸಿದ ಅಂಚಿನಿಂದ 2 ಇಂಚುಗಳನ್ನು ಮಾರ್ಕ್ ಮಾಡಿ ಮಡಿಚಿ ಇಸ್ತ್ರಿ ಮಾಡುವುದು. ಹಂತ 3. ಬಟ್ಟೆಯನ್ನು ಪುನಃ ಮಡಿಸಿ ಮಡಿಕೆಯನ್ನು ಇಸ್ತ್ರಿ ಮಾಡಿ. ಹಂತ 4. ಮಡಿಕೆಯನ್ನು ಹೊಲಿಯಿರಿ. ನೀವೀಗ ಡಬಲ್ ಫೋಲ್ಡೆಡ್ ಹೆಮ್ ಹೇಗೆ ಹೊಲಿಯುವುದು ಎಂದು ಕಲಿತಿದ್ದೀರಿ. ನಮ್ಮ ಮುಂದಿನ ತರಗತಿಯಲ್ಲಿ ಶರ್ಟ್ ಟೈಲ್ ಹೆಮ್ ಸ್ಟಿಚ್ ಮಾಡುವುದು ಹೇಗೆ ಎಂದು ಕಲಿಯೋಣ.